ಸೌತ್ ಹೋಗಿರೋ ಭಾಗ ಏನಂತ ಅದನ್ನ ನಾವು ಕ್ಲೀನ್ ಮಾಡ್ ಮಾಡ್ತೀವಿ. ಮೆಟಲ್ ಪ್ಲಾಸ್ಟಿಕ್ ಹಾಕಿ ಫಿಕ್ಸ್ ಫಿಕ್ಸ್ ಮಾಡ್ತೀವಿ. ನಾವು ಜನರಲಿ ಹಾಕ್ ಹಾಕ್ ಜನರಲಿ ಮೆಟಲ್ ಮೆಟಲ್ ಪ್ಲಾಟ್ ಲಾಟ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಹೇಗಿರುತ್ತೆ ಇದರ ಟ್ರೀಟ್ಮೆಂಟ್? ಅಂದ್ರೆ ಬೇರೊಬ್ಬರಿಂದ ತಗೊಂಡು ಹಾಕ್ತಾರ ಹೇಗೆ? ಇವಾಗ ಮಂಡಿ ನೋವು ಅಂತ ಬಂದ್ರೆ ಈ ಒಂದು ಮಂಡಿಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್, ಎಸ್ಪೆಷಲಿ ನೀ ರಿಪ್ಲೇಸ್ಮೆಂಟ್ ಇಸ್ ದ ಒನ್ ದಟ್ ಇಸ್ ವೆರಿ ಪಾಪ್ಯುಲರ್ ಇನ್ ಇಂಡಿಯಾ. ಈ ನೀ ರಿಪ್ಲೇಸ್ಮೆಂಟ್ ಅಲ್ಲಿ ಏನ್ ಮಾಡ್ತಾರಂದ್ರೆ ಅದು ಸೌದ್ ಹೋಗಿರೋ ಭಾಗ ಏನಿರುತ್ತೆ ಅದನ್ನ ನಾವು ಕ್ಲೀನ್ ಮಾಡ್ಬಿಡ್ತೇವೆ. ಸೊ ಬೇಸಿಕಲಿ ವಿ ಮೇಕ್ ಇಟ್ ಸ್ಮೂತ್, ಸ್ಮೂತ್ ಮಾಡಿ ಅದ್ರ ಒಳಗಡೆ ಒಂದು ಮೆಟಲ್ ಇಂಪ್ಲಾಂಟ್ ಅನ್ನು ನಾವು ಫಿಕ್ಸ್ ಮಾಡ್ತೇವೆ. ಆ ಮೆಟಲ್ ಇಂಪ್ಲಾಂಟ್ ಬೇರೆ ಬೇರೆ ಕ್ವಾಲಿಟಿ ಇರುತ್ತೆ, ಟೈಟೇನಿಯಂ, ಕೊಬಾಲ್ಟ್ ಕ್ರೇಮ್, ಕೊಬಾಲ್ಟ್ ಕ್ರೋಮ್, ಆಕ್ಸಿನಿಯಂ, ಆ ಥರದ ಬೇರೆ ಮೆಟೀರಿಯಲ್ಸ್ ಇರುತ್ತೆ. ಸೊ ಈ ಮೆಟೀರಿಯಲ್ನ ನಾವು ಸಿಮೆಂಟ್ ಹಾಕ್ಬಿಟ್ಟು ಬೋನಲ್ಲಿ ಫಿಕ್ಸ್ ಮಾಡ್ಬಿಡ್ತೇವೆ. ಸೊ ಆ ಜಾಯಿಂಟ್ ಸರ್ಫೇಸ್ ಸೌದ್ ಹೋಗಿರೋದನ್ನ ಎರಡೂ ಜಾಗದಲ್ಲಿ ಮೆಟಲ್ಲು ಪ್ಲಾಸ್ಟಿಕ್ ಹಾಕಿ ಫಿಕ್ಸ್ ಮಾಡಿಬಿಡ್ತೇವೆ. ಸೊ ದಿಸ್ ಮೆಟಲ್ ಆ್ಯಂಡ್ ಪ್ಲಾಸ್ಟಿಕ್, ಬಿಕಾಸ್ ಅದು ಸ್ಮೂತ್ ಕೋಟಿಂಗ್ ಇರೋದ್ರಿಂದ ನಮಗೆ ಓಡಾಡಬೇಕಾದ್ರೆ ಮಾಡಬೇಕಾದ್ರೆ ಅದು ಏನು ನೋವು ಬರಲ್ಲ. ನಾವು ಒಬ್ವಿಯಸ್ಲಿ ಅದು ಮೆಟಲ್ ಆಗಿರೋದ್ರಿಂದ ಅದಕ್ಕೂ ಒಂದು ಲೈಫ್ ಸ್ಪ್ಯಾನ್ ಅಂತ ಇರುತ್ತೆ, ಬಟ್ ಜನರಲಿ ಅಪ್ ಟು 25 to 30 years ಅದು ನಾವು ಹಾಕಿರೋ ಇಂಪ್ಲಾಂಟು ಬರುತ್ತೆ. ಆ್ಯಂಡ್ ಆ 25 years ದೇ ಜನರಲಿ ನೋವು ಏನು ತೊಂದರೆ ಇಲ್ಲದಂಗೆ ಅವ್ರ ದಿನನಿತ್ಯ ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ ಏನು ಸಮಸ್ಯೆ ಆಗಲ್ಲ. ಸೊ ನಾವು ಹಾಕೋದು ಈಸ್ ಕಾಲ್ಡ್ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೇವೆ. ಅದ್ರದ್ದು ಬೇರೆ ಬೇರೆ ವೆರೈಟೀಸ್ ಇರುತ್ತೆ, ಪಾರ್ಷಲ್ಲು, ಟೋಟಲು, ಆ ಥರ ಇರುತ್ತೆ. ಬಟ್ ನಾವು ಜನರಲಿ ಹಾಕೋದು ಈಸ್ ಜನರಲಿ ಅ ಮೆಟಲ್ ಇಂಪ್ಲಾಂಟ್ ಆಫ್ ಆಫ್ ಡಿಫ್ರೆಂಟ್ ಕ್ವಾಲಿಟೀಸ್. ಎಸ್, ಇಂಪ್ಲಾಂಟ್ ಹಾಕಿದಾಗ ಆಬ್ವಿಯಸ್ಲಿ ಇಂಡಿಯಾದಲ್ಲಿ ಇದೆಲ್ಲ ಪಾಪ್ಯುಲರ್ ಆಗಿ ಒಂದು 15-20 years ಆಗಿದೆ. ಸೊ ಇನ್ನೂ ನಾವು ಮೊದಲು ಹಾಕಿರೋ ಇಂಪ್ಲಾಂಟ್ಸ್ ಇನ್ನೂ ಬರ್ತಾ ಇದ್ದಾವೆ. ಬಟ್ ಸುಮಾರು ದೇಶದಲ್ಲಿ ವೆಸ್ಟರ್ನ್ ಕಂಟ್ರೀಸಲ್ಲೆಲ್ಲ 30-40 years ಇದನ್ನು ಮಾಡ್ತಾ ಇರೋದ್ರಿಂದ ಈ 25 years ಆದಮೇಲೆ ಅದು ಸೌದ್ ಹೋದ್ಮೇಲೆ ಮತ್ತೆ ಬರ್ತಾರೆ. ಬಂದಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗೆದು ಮತ್ತೆ ಹೊಸದನ್ನ ನಾವು ರೀಪ್ಲೇಸ್ ಮಾಡಲಿಕ್ಕಾಗುತ್ತೆ. ವೆರಿ ರೇರ್ಲಿ ಏನಾದರೂ ಕಾಂಪ್ಲಿಕೇಶನ್ ಇತ್ತು, ಇನ್ಫೆಕ್ಷನ್ ಆಯಿತು ಅಂದರೂ ಕೂಡ ಅದನ್ನ ತೆಗೆದು ಕ್ಲೀನ್ ಮಾಡಿ ವಿ ಕ್ಯಾನ್ ಪುಟ್ ಅ ಡಿಫ್ರೆಂಟ್ ಇಂಪ್ಲಾಂಟ್. ಸೊ ಇವತ್ತಿನ ದಿನಕ್ಕೆ ಟೆಕ್ನಾಲಜಿ, ರೋಬೋಟು, ಅದು ಇದೆಲ್ಲ ಇರೋದ್ರಿಂದ ಅದನ್ನು ಒಂದು ಸತಿ ಹಾಕಿರೋ ಇಂಪ್ಲಾಂಟನ್ನು ತೆಗೆದುಬಿಟ್ಟು ಹೊಸದು ಇನ್ನೊಂದು ಹಾಕಲಿಕ್ಕೆ ಇಟ್ ಇಸ್ ನಾಟ್ ಅ ಚಾಲೆಂಜ್ ಅಟ್ ಆಲ್.